ನಂಜನಗೂಡಿನಲ್ಲಿ ಕಳೆದ ಒಂದು ವರ್ಷದಿಂದ ಶೌಚಾಲಯ ಯಂತ್ರ ಕೆಟ್ಟು ನಿಂತಿದ್ದು ನಂಜನಗೂಡು ನಗರಸಭೆಯ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ. ಖಾಸಗಿ ಮಾಲೀಕರ ಜೊತೆ ನಗರಸಭೆ ಅಧಿಕಾರಿಗಳು ಸಾಮೀಲಾಗಿರುವ ಅನುಮಾನ ಕೂಡ ವ್ಯಕ್ತವಾಗಿದೆ. ಸ್ವಚ್ಛತಾ ಯಂತ್ರವನ್ನು ಸುಸ್ಥಿತಿಗೆ ತರಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಮಾಡುತ್ತಿದ್ದು ಸ್ವಚ್ಛತೆಯ ಹೆಸರಿನಲ್ಲಿ ಲಕ್ಷಾಂತರ ರು ನೀಡಿ ಸ್ವಚ್ಛತಾ ಯಂತ್ರವನ್ನು ಖರೀದಿ ಮಾಡಿದ್ದಾರೆ. ಇದರಿಂದ ಕಡಿಮೆ ವೆಚ್ಚದಲ್ಲಿ ನಗರದ ಸಾರ್ವಜನಿಕರು ಶೌಚಾಲಯದ ಗುಂಡಿಗಳನ್ನು ಸ್ವಚ್ಛತೆ ಮಾಡಿಕೊಳ್ಳುತ್ತಿದ್ದಾರೆ. ನಗರಸಭೆಯ ಈ ಯಂತ್ರ ಕೆಟ್ಟು ನಿಂತಿರುವುದರಿಂದ ಸಾರ್ವಜನಿಕರು ಈಗ ಖಾಸಗಿಯವರಿಗೆ ದುಪ್ಪಟ್ಟು ಹಣ ನೀಡುವ ಪರಿಸ್ಥಿತಿ ಕೂಡ ಉಂಟಾಗಿದೆ. ಸಮಿತಿ ತಾಲೂಕು ಸಂಘಟನಾ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ನಗರಸಭೆ ವ್ಯಾಪ್ತಿಗೆ ಬರೋಂಥ ನಮ್ಮ ಪಿಟ್ ಕ್ಲೀನರು ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ವರ್ಷದಿಂದ ಕೆಟ್ಟು ನಿಂತೈತೆ. ಇದ್ರ ಬಗ್ಗೆ ನಗರಸಭಾ ಅಧಿಕಾರಿಗಳು ಗಮನ ಹರಿಸ್ತಿರೋದು ಭಾಳ ತೊಂದರೆ ಆಗ ನಮ್ಮ ಸ್ಥಳೀಕರಿಗೆ ಆತಂಕ ತುಂಬ ಉಂಟಾಗಿದೆ. ಯಾಕಂತಂದರೆ ಇದನ್ನು ಪ್ರೈವೇಟ್ ನೌಕರರ 2-2.5 ವರ್ಷ ರೂಪಾಯಿ ಕೊಟ್ಟು ನಾವು ಅದನ್ನು ತೆಗೆಸ್ಬೇಕಾಗುತ್ತೆ. ಅಷ್ಟು ಆಗಲ್ಲ, ಬಡವ್ರ ಬಗ್ಗೆ ಕೈಗೆಟಕಿಸೋ ರೀತಿಲಿ ಸಿಕ್ಕಲಿ ಅಂತೇಳಿ ಸರ್ಕಾರ ಸ್ವಚ್ಛ ಭಾರತ ಮಾಡಬೇಕು ಅಂತೇಳಿ ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಕೋಟ್ಯಾಂತರ ರೂಪಾಯಿನ ಅದಕ್ಕೆ ಅನುದಾನನ ನೀಡ್ತಾ ಇದೆ. ಅದನ್ನು ಸದುಪಯೋಗ ಮಾಡ್ಕೊಂಡೆ ದುರುಪಯೋಗ ಮಾಡ್ಕೊಂಡು ನಮ್ಮಂಥ ಬಡವ್ರ ಬಗ್ಗರು ಹಾಗೂ ಸ್ವಚ್ಛತೆ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸ್ತಾರೋ ಅಂತ ನಮ್ಮ ನಗರಸಭೆ ದುರಾಡಳಿತನ ನಾವು ಖಂಡಿಸ್ತಾ, ನಮ್ಮಲ್ಲಿ ಏನಪ್ಪ ಅಂತಂದರೆ ಇದು ಎಲ್ಲ ಬಡವ್ರ ಬಗ್ಗರಿಗೆ ಮತ್ತು ಸ್ವಚ್ಛತೆಗೆ ಪೌರ ಕಾರ್ಮಿಕರಿಗೆ ಅನುಕೂಲ ಆಗೋ ರೀತಿಲಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಪೌರ ಕಾರ್ಮಿಕರು ಸಹ ಒಬ್ಬರು ಮನಸ್ಸರು, ಅವ್ರ ಕೈ ಹಾಕ್ತಾಯಕ್ಕಾಗಲ್ಲ ಅಂತೇಳಿ ಈ ರೀತಿ ಮಿಷಿನ್ಗಳನ್ನ ಯಂತ್ರೋಪಕರಣಗಳನ್ನ ಪರ್ಚೇಸಿರೋಂಥದ್ದು ಅದನ್ನೆಲ್ಲ ಸುಮ್ಮನೆ ಇಲ್ಲಿ ತುಕ್ಕಿಡಿಯಾಗಿ ನಿಲ್ಲಿಸಿ ಒಬ್ಬ ವ್ಯಕ್ತಿಗಳ ಕೈಲಿ ಕೆಲಸ ಮಾಡಿಸೋಂಥ ದುರಾಡಳಿತ ನಡೆಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಗಮನ ಹರಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು, ತನಿಖೆ ನಡೆಸಬೇಕು. ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಪಿಟ್ ಮಿಷನ್ನ ಅತಿ ಶೀಘ್ರದಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಾನು ಉಗ್ರವಾಗಿ ಮಾತಾಡ್ತಾ, ಇದಾಗಿನಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳನ್ನ ಒಳಗೂಡಂತೆ ಉಗ್ರವಾದ ಪ್ರತಿಭಟನೆ ಸಹ ನಾವು ಮಾಡಬೇಕಾಯ್ತು ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ. ನಂಜನಗೂಡು ನಗರಸಭೆ ಆಡಳಿತ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾದ ಈ ಸ್ವಚ್ಛತಾ ಯಂತ್ರ ನಗರಸಭಾ ಕಚೇರಿ ಆವರಣದಲ್ಲಿ ಕೆಟ್ಟು ನಿಂತಿದೆ. ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಯಂತ್ರ ಬಳಕೆ ಮಾಡದೆ ಖಾಸಗಿ ವ್ಯಕ್ತಿಗಳ ಜೊತೆ ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿಬಂದಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಖರೀದಿಸಿದ ಯಂತ್ರ ಮರುಬಳಕೆ ಮಾಡಬೇಕಾಗಿದೆ. ಶೀಘ್ರದಲ್ಲಿ ಯಂತ್ರ ಮರುಬಳಕೆ ಮಾಡದಿದ್ದಲ್ಲಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದರತ್ತ ಗಮನ ಹರಿಸಬೇಕು. ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.